ಹೈಕಮಾಂಡ್ನವರು ಬರ ಕೇಳಿದ್ದಾರೆ. ಈಗ ಎಐಸಿಸಿ ಆಫೀಸ್ಗೆ ಹೋಗ್ತೀವಿ, ಅಲ್ಲಿ ಹೋಗಿ ಎಮ್ ಎಲ್ ಎಗಳು ನಮ್ಮ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ಗೆ ನಾಮಿನೇಷನ್ ಸೈನ್ ಮಾಡ್ತೀವಿ, ಅದಾದಮೇಲೆ ಅಗ್ನಿಪಥ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ. ಸರ್, ನೀವು ಅಗ್ನಿಪಥ ವಿರುದ್ಧ ಪ್ರತಿಭಟನೆ ಅಂತೀರಾ, ಕರ್ನಾಟಕದಲ್ಲಿ ಸಿ ಟಿ ರವಿ ಅವರು ಒಂದು ಆರೋಪ ಮಾಡಿದ್ದಾರೆ, ಸುಳ್ಳು ಮತ್ತೆ ಸಿದ್ದರಾಮಯ್ಯ ಅವರು ಒಂದೇ ನಾಣ್ಯದ ಎರಡು ಮುಖ ಅಂತ ಆರೋಪ ಮಾಡಿದ್ದಾರೆ. ಏನಪ್ಪ ವಿಚಾರಕ್ಕೆ ಸುಳ್ಳು ಹುಟ್ಟಿರೋದೇ ಆರ್ ಎಸ್ ಎಸ್ನವರಿಂದ, ಬಿಕಾಸ್ ದೇ ಬಿಲೀವ್ ಇನ್ ಗೋಬೆಲ್ಸ್ ಥಿಯರಿನಲ್ಲಿ ಬಿಲೀವ್ ನಂಬಿಕೆ ಇಟ್ಕೊಂಡಿರೋರು ಅವರು ಆರ್ ಎಸ್ ಎಸ್ನವರು. ಅದರಿಂದ ಸುಳ್ಳು ಅವರಿಂದಲೇ ಹುಟ್ಟಿರೋದು, ಈ ದೇಶದಲ್ಲಿ ಸುಳ್ಳು ಏನಾದ್ರು ಇದ್ದರೆ ಆರ್ ಎಸ್ ಎಸ್ನವರಿಂದ ಹುಟ್ಟಿರೋದು ಅದು ಸುಳ್ಳು. ಪಾಪ ರವಿ ಆರ್ ಎಸ್ ಎಸ್ ಟ್ರೈನಿಂಗ್ ಆಗಿರೋರಲ್ಲ, ಸೊ ಅದರಿಂದ ಹೇಳಲೇಬೇಕು. ಹಂಗೆ ತಮ್ಮ ಮೇಲೆ ಬರ್ತಕ್ಕಂಥ ಆರೋಪನ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಈ ಥರ ಬೇರೆಯವ್ರ ಮೇಲೆ. ಸರ್, ರಾಹುಲ್ ಗಾಂಧಿ ಅವರು 5 ದಿನ ಇಡಿಯವ್ರು ಕರ್ಕೊಂಡೋಗಿ ಡ್ರಿಲ್ ಮಾಡಿದ್ದಾರೆ. ಈಗ ನನ್ನ ಪ್ರಕಾರ ಒಂದು 4-5 ಗಂಟೆಯಲ್ಲಿ ಎಂಕ್ವೈರಿ ಮಾಡಿ ಮಾಡ್ತಕ್ಕಂಥ ಕೇಸು ಅಂತ ಇದ್ದರೂ ಕೂಡ, ಬಟ್ 50 hours ಎಂಕ್ವೈರಿ, 54 hours ಇಟ್ ಈಸ್ ಇನ್ ಹೆರಾಸ್ಮೆಂಟ್. ಸಿ ಇಟ್ ಇನ್ ಇಂಟೆನ್ಷನ್ ಟು ಹೆರಾಸ್ ರಾಹುಲ್ ಜಿ. ಸಿ ದೇ ಹ್ಯಾವ್ ಡನ್ ದಿಸ್ ಎಂಕ್ವೈರಿ ಅಂತ ಇನ್ ದಿ ನೇಮ್ ಆಫ್ ಎಂಕ್ವೈರಿ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಇಟ್ ಇಸ್ ಎ ಫಾಲ್ಸ್ ಕೇಸ್, ದೇರ್ ಇಸ್ ನೋ ಕೇಸ್ ಅಟ್ ಆಲ್ ಈದರ್ ಎಗ್ನೆಸ್ಟ್ ಸೋನಿಯಾ ಜಿ ಆರ್ ಎಗ್ನೆಸ್ಟ್ ರಾಹುಲ್ ಜಿ ಆರ್ ಎನಿಬಡಿ. ಸೊ ಇಟ್ ಇಸ್ ಎ ಫಾಲ್ಸ್ ಕೇಸ್ ಹೇಳ್ತಾ ಇದ್ದೆ, ಫಾಲ್ಸ್ ಕೇಸ್ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ರೆ. ಈ ಫಾಲ್ಸ್ ಕೇಸ್ನ ನೀವು ಕೋರ್ಟಲ್ಲಿ ಪ್ರಶ್ನೆ ಮಾಡಿ ಈ ಥರ ಪ್ರತಿಭಟನೆ ಮಾಡಿ ಎಲ್ಲ ಮಾಡ್ಬೇಕಾ? ಹಿಂದೇನೆ ಇದು ಎಂಕ್ವೈರಿ ಆಗಿದೆ, ಹಿಂದೇನೆ ಎಂಕ್ವೈರಿ ಆಗಿದೆ, ಎಂಕ್ವೈರಿ ಆಗಿ ದೇರ್ ಇಸ್ ನೋ ಕೇಸ್ ಅಂತ ಆಗಿದೆ. ಅದನ್ನು ರೀಓಪನ್ ಮಾಡಿದ್ದಾರೆ, ಅದರ ಅರ್ಥ ಏನು? ವಾಟ್ ಡಸ್ ಇಟ್ ಮೀನ್ ರೀಓಪನ್ ಮಾಡಿದ್ದಾರೆ ಅಂತಂದರೆ? ಅದು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದು ಇದ್ದೇ ಇರ್ತದಪ್ಪ. ಹಾಗಂತ ಸುಳ್ಳು ಕೇಸ್ ಆಗ್ತೀರಾ? ಕೋರ್ಟ್ನಲ್ಲಿ ಹೋಗಿ ಪ್ರಶ್ನೆ ಮಾಡ್ಕೊಂಡು ನಾವು ಸುಳ್ಳು ಕೇಸ್ ಆಗ್ತೀವಿ ಅಂತ ಹೇಳೋದ? ಹಾ, ಸುಳ್ಳು ಕೇಸ್ ಹಾಕಿರೋದೇ ಸುಳ್ಳು ಕೇಸು, ಅದನ್ನೇ ನಾವು ಸುಳ್ಳು ಕೇಸ್ ಆಗ್ತೀವಪ್ಪ ನೀವು ಗೋ ಟು ದಿ ಕೋರ್ಟ್ ಅಂಡ್ ಕ್ವಶನ್ ಇಟ್ ಅಂತಂದ್ರೆ ದಿಸ್ ಇಸ್ ನಾಟ್ ಕರೆಕ್ಟ್. ಇದು ರಾಜಕೀಯ ದ್ವೇಷದಿಂದ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ, ನಡೀತಾ. ಈಗ ನಾವು ಯುವಕರು ಇವತ್ತು ಅಗ್ನಿಪಥ್ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದು ನಮ್ಮ ಪ್ರಕಾರ ಇಟ್ಸ್ ಎ ಜಸ್ಟ್ ಡಿಮ್ಯಾಂಡ್. ಅವರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನ್ಯಾಯಯುತವಾಗಿದೆ, ಅದಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ.